ಡಿ ಎಸ್ನ ಇಂದ ಆಯ್ಕೆ ಆಗೋಂಥವ್ರು ನಾಲ್ಕೇ ಜನ ಇದ್ದಿರ್ಬೋದು. ಆದರೆ ಜೆ ಡಿ ಎಸ್ ಕೆಲವು ಬೇಡಿಕೆನ ಇಡುವಂತಹ ಸಾಧ್ಯತೆ ಇದೆ. ಮೇಯರ್ ಪಟ್ಟವನ್ನು ನಮಗೆ ಕೊಡಬೇಕು ಅಂತ ಕೇಳಬಹುದು. ಅಥವಾ ನೋಡಿ, 5 ವರ್ಷದ ಅವಧಿಯಲ್ಲಿ 2 ಬಾರಿ ಅಥವಾ 3 ಬಾರಿ ಮೇಯರ್ ಪಟ್ಟ ಜೆ ಡಿ ಎಸ್ಗೆ ಬರಬೇಕು. ಆ ಮೂಲದ ಸಮಯದಲ್ಲಿ ನೀವು ತೆಗೆದುಕೊಳ್ಳಬಹುದು ಮೇಯರ್ ಪಟ್ಟ ಅಂತ ಹೇಳಬಹುದು. ಇಂತಹ ಒಂದು ಸಾಧ್ಯತೆ ಕೂಡ ಇದೆ. ಅಥವಾ ಉಪಮೇಯರ್ ಪಟ್ಟವನ್ನು ಕೂಡ ಕೇಳಬಹುದು. ಇದರಲ್ಲಿ ಯಾವ ರೀತಿಯಾಗಿ ಬೇಡಿಕೆಯನ್ನು ಇಡುತ್ತೆ ಜೆ ಡಿ ಎಸ್ ಅನ್ನೋದನ್ನು ಕೂಡ ಇವತ್ತಿನ ಈ ಜೆ ಡಿ ಎಲ್ ಪಿ ಸಭೆಯಲ್ಲಿ ಪ್ರಮುಖ ನಾಯಕರುಗಳು ಏನು ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಇವರು ನಿರ್ಧಾರ ಮಾಡ್ತಾರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಂಜೆ ಒಂದು ಫೈನಲ್ ಆಗುವ ಸಾಧ್ಯತೆ ಖಂಡಿತ ಇದೆ ಅಂತ ಕಾಣಿಸ್ತಾ ಇದೆ. ಇನ್ನಷ್ಟು ಸುದ್ದಿಗಳು